ನಮಸ್ಕಾರ. ಸೊ ಅಕಾಡೆಮಿ ಬಗ್ಗೆ ಹೇಳುವಂಥದ್ದು ಏನೋ ಈ ಸಮಯದಲ್ಲಿ ಏನೂ ಇಲ್ಲ. ಸುಮಾರು ಸಮಯದಲ್ಲಿ ನಾವು ನಮ್ಮ ಧ್ಯೇಯೋದ್ದೇಶಗಳು ಏನು ಅನ್ನೋದನ್ನು ಸುಮಾರು ಸಲ ಮಾತಾಡಿದ್ದೀವಿ. ಬಟ್ ಈ ದಿನ ಭಾವ್ಯಾನರ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಅತಿಥಿಗಳಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಮಿತ್ರರಿಗೆ ಆದರದ ಸ್ವಾಗತ. ಭಾವಯಾನ ಕಾರ್ಯಕ್ರಮ, ಸೊ ನಾನು ಒಂದೆರಡೇ ಮಾತಾಡ್ತೀನಿ, ಜಾಸ್ತಿ ಮಾತಾಡಲ್ಲ. ಈ ಕಾರ್ಯಕ್ರಮ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆಲ್ರಿಗೂ ತಿಳಿಸೋಕ್ಕೆ ಬಯಸ್ತೇನೆ. ಪಂಡಿತ್ ಇಂದುಧರ್ ಪೂಜಾರವರು ನಮ್ಮ ತಂದೆಯವರು, ಅವರ ಹಾಡುಗಳು ಸುಮಾರು 60 ವರ್ಷಗಳಿಗಿಂತ ಜಾಸ್ತಿ ಈ ಆಕಾಶವಾಣಿ, ದೂರದರ್ಶನ್ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಮತ್ತು ಹಾಗೂ ಈವನ್ ಯುನೋ ಬೇರೆ ಸ್ಟೇಟ್ಗಳಲ್ಲಿ ಪ್ರಸಾರ ಆಗಿದ್ದಾವೆ. ಮತ್ತು ಅವ್ರದ್ದು ಇನ್ನೊಂದು ವಿಶೇಷ ಏನು ಅಂದರೆ, ಬರೀ ಹಾಡೋ ಅಂಥದ್ದಲ್ಲ, ಹಾಡುಗಾರರು ಸುಮಾರು ಜನ ಸಿಗ್ತಾರೆ, ಹಾಡ್ತಾರೆ ಅಥವಾ ಕಲ್ತರೆ ಎಲ್ಲರೂ ಹಾಡ್ಬೋದು. ಬಟ್ ರಸ ಸಂಗೀತ ಸ್ವರ ಸಂಯೋಜನೆ ಮಾಡೋದು ತುಂಬ ಕಷ್ಟ. ಅದಕ್ಕೆ ಸಾಹಿತ್ಯದ ಅರ್ಥ ಮಾಡ್ಕೋಬೇಕು, ಸಂಗೀತದಲ್ಲಿ ಒಂದು ನೈಪುಣ್ಯತೆ ಇರಬೇಕು, ಮತ್ತು ಯಾವ ಹಾಡುಗಳಿಗೆ ಯಾವ ಭಾವ ತುಂಬಬೇಕು ಅನ್ನೋದು ಅದು ಬರೋದು ತುಂಬ ಕಷ್ಟ. ಸೊ ಇವರು ಒಂದು ಆ ವಿಷಯದಲ್ಲಿ ಪರಿಣಿತರು ಅಂತಲೇ ಹೇಳ್ಬೋದು ನಾನು. ಇವರು ಎಲ್ಲ ಗೀತೆಗಳು ಒಂದು ಕಾಲದಲ್ಲಿ, ಇವಾಗ ಒಂದು 30-35 ವರ್ಷದ ಹಿಂದೆ ಕರ್ನಾಟಕದಾದ್ಯಂತ ಎಲ್ಲ ಸಂಗೀತಾಸ್ತಕರು ಇವರು ಆಕಾಶವಾಣಿಯಲ್ಲಿ ಯಾವಾಗ ಹಾಡು ಬರುತ್ತೆ ಅಂತ ಒಂದು ಕಾಯೋ ಒಂದು ಸಮಯ ಇತ್ತು. ಇವರು ಧಾರವಾಡ ಆಕಾಶವಾಣಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಆವಾಗ ಫುಲ್ಲು ನಾರ್ತ್ ಕರ್ನಾಟಕದ ಎಲ್ಲ ಜನರು ಇಂದುಧರ್ ಪೂಜಾರವರ ಹಾಡು ನೆಕ್ಸ್ಟ್ ಯಾವಾಗ ಬರುತ್ತೆ ಆಕಾಶವಾಣಿಯಲ್ಲಿ ಅಂತ ಕಾಯ್ತಾ ಇದ್ದರು. ಕಾರವಾರ, ಹೊನ್ನಾವರ, ಎಲ್ಲ ಬೆಳಗಾಂ, ಹುಬ್ಳಿ ಎಲ್ಲ ಕಡೆಯಿಂದನೂ ಜನ. ಆಮೇಲೆ ಇವರು ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಇವರು ಅಡ್ಮಿನಿಸ್ಟ್ರೇಷನ್ ಅಂದರೆ ಶಿಕ್ಷಣ ಇಂದುಧರ್ ಪೂಜಾರವರು ಕುವೆಂಪು ಯೂನಿವರ್ಸಿಟಿ ಫಸ್ಟ್ ರಿಜಿಸ್ಟ್ರಾರ್ ಆಗಿದ್ದರು. ಅದಕ್ಕಿಂತ ಹಿಂದೆ ತೀರ್ಥಹಳ್ಳಿ ಕಾಲೇಜಲ್ಲಿ ಸುಮಾರು ಒಂದು 30 ವರ್ಷಗಳ ಕಾಲ ಪ್ರಿನ್ಸಿಪಲ್ ಆಗಿದ್ದರು. ಸೊ ಅಡ್ಮಿನಿಸ್ಟ್ರೇಷನ್ ವರ್ಕ್ ತುಂಬ ಇತ್ತು, ಹಾಗಾಗಿ ಧಾರವಾಡಕ್ಕೆ ಹೋಗೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಆಕಾಶವಾಣಿನ ಚೇಂಜ್ ಮಾಡಿಕೊಂಡ್ರು ಬೆಂಗಳೂರಿಗೆ, ಯಾಕಂದರೆ ಬೆಂಗಳೂರಿನಲ್ಲಿ ತುಂಬ ಕೆಲಸ ಇರ್ತಾ ಇತ್ತು, ಎವ್ರಿ ಮಂತ್ ಹೋಗ್ತಾಯಿದ್ರು. ಸೊ ಅದೇ ಸಮಯ ಆಕಾಶವಾಣಿನಲ್ಲಿ ಹಾಡಿಬಿಟ್ಟು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಈಸಿ ಆಗತ್ತೆ ಅಂತ ಹೇಳಿಬಿಟ್ಟು ಬೆಂಗಳೂರು ಮತ್ತು ಮೈಸೂರು ಆಕಾಶವಾಣಿನಲ್ಲಿ ಸುಮಾರು ಒಂದು 20-25 ವರ್ಷ ಹಾಡ್ತಾ ಬಂದಿದ್ದರು. ಸೊ ಪ್ರತಿಯೊಂದು ಹಾಡಿಗೂ ಕೂಡ ಇವ್ರದೇ ರಾಗ ಸಂಯೋಜನೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ರು ಸ್ಟೇಷನ್ಗೆ, ಅಲ್ಲಿ ಎಲ್ಲ ಮ್ಯೂಸಿಷಿಯನ್ಸ್ ಇರ್ತಾಯಿದ್ರು. ಸೊ ಇವರೇನು ಒಂದು ನೋಟ್ಸ್ ಕೊಡ್ತಾಯಿದ್ರು, ನೊಟೇಷನ್ಸ್ ಕೊಡ್ತಾಯಿದ್ರು, ಅದನ್ನು ತೊಗೊಂಡ್ಬಿಟ್ಟು ವಿತಿನ್ 5 ಮಿನಿಟ್ಸ್, ಕೆಲವು ಟೈಮ್ ಲೈವ್ ಪ್ರೋಗ್ರಾಮ್ಸು, ಇನ್ ಕೆಲವು ಟೈಮ್ ರೆಕಾರ್ಡಿಂಗ್ ಪ್ರೋಗ್ರಾಮ್ಸು. ಸೊ ಈ ಥರ ಸುಮಾರು ಒಂದು 60-65 ವರ್ಷ ಹಾಡ್ತಾ ಬಂದಿದ್ದಾರೆ, ರಾಗ ಸಂಯೋಜನೆ ಮಾಡ್ತಾ ಬಂದಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಕೆಲವು ಈಗ ಸುಮಾರು ಒಂದು 30 ವರ್ಷಗಳ ಹಿಂದೆ ಕೆಲವು ಆಲ್ಬಮ್ಸ್ ಕೂಡ ರಿಲೀಸ್ ಆಗಿದ್ದಾವೆ, ಅಂದರೆ ಅದು ಭಕ್ತಿಗೀತೆಗಳ ಬಗ್ಗೆ. ಬಟ್ ಅದು ಹೇಗಾಯಿತು ಅಂತಂತಂದರೆ, ಇವರು ಯಾವುದೋ ಒಂದಿನ ಮಂಗಳೂರಿಗೆ ಪ್ರೋಗ್ರಾಮ್ಗೆ ಹೋದಾಗ ಮತ್ತು ಇವರು ಯಾವತ್ತೂ ನಂದು ಆಲ್ಬಮ್ ಮಾಡು ಅಥವಾ ನಮಗೆ ಪ್ರಶಸ್ತಿ ಕೊಡು ಅಂತ ಹೇಳ್ಬಿಟ್ಟು ಯಾವತ್ತೂ ಹೋಗಿಲ್ಲ. ಎಲ್ಲವೂ ಕೂಡ ಅವ್ರನ್ನ ಹುಡ್ಕೊಂಡೇ ಬಂದಿರೋವಂಥದ್ದು ಇದುವರೆಗೂ. ಸೊ ಏನಾಯಿತು ಅಂದರೆ, ಸುಮಾರು ಒಂದು 1980ರ ದಶಕ ಯಾವುದೋ ಒಂದು ದಿನ ಮಂಗಳೂರಲ್ಲಿ ಪ್ರೋಗ್ರಾಮ್ ಇತ್ತು ಇವ್ರದ್ದು. ಸೊ ಮಂಗಳೂರಲ್ಲಿ ಆ ಪ್ರೋಗ್ರಾಮಲ್ಲಿ ಇರಬೇಕಾದ್ರೆ ಆ ಪ್ರೋಗ್ರಾಮನ್ನು ಕೇಳಿಬಿಟ್ಟು, ಸಂಗೀತ ಸಂಸ್ಥೆ ಇತ್ತು ಮುಂಚೆ ಸಂಗೀತ ಚೆನ್ನೈ, ಸೊ ಅದರದ್ದು ಓನರ್ ಮಹೇಶ್ ಅಂತ. ಸೊ ಅವರು ಇವ್ರ ಗಾಯನ ಕೇಳಿಬಿಟ್ಟು, ಇಲ್ಲ ನಾವು ನಿಮ್ಮದು ಕ್ಯಾಸೆಟ್ಸ್ ಮಾಡಬೇಕು, ನೀವು ದಯವಿಟ್ಟು ಚೆನ್ನೈ ಮೆಡ್ರಾಸಿಗೆ ಬನ್ನಿ, ಅಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಸುಮಾರು ಸಲ ಹೋಗ್ಬಿಟ್ಟು ಇವರು ಕ್ಯಾಸೆಟ್ಸ್ ಎಲ್ಲ ಮಾಡಿದ್ರು ಅವಾಗ. ಅವಾಗ ಇನ್ನೊಂದು ವಿಶೇಷ ಏನು ಅಂತಂತಂದರೆ, ಇವರು ಎಲ್ಲ ರೆಡಿಯಾಗಿ ಹೋಗಿದ್ದರು. ಬಟ್ ಏನು ಮಹೇಶ್ ಅವ್ರಿಗೆಲ್ಲ ಏನು, ಇವರು ಚೆನ್ನಾಗಿ ಹಾಡ್ತಾರೆ, ಹಾಡಿಸ್ಬೇಕು, ಅದಕ್ಕೇನು ಯಾರೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತ. ಸೊ ಏನು ಮಾಡಿದ್ರು ಅಂತಂದರೆ, ಈ ಭಕ್ತಿಗೀತೆಗಳಿಗೆ ಎಲ್ಲ ಈ ಭಕ್ತಿಗೀತೆಗಳ ಕ್ಯಾಸೆಟ್ ಅದು. ಸೊ ಅವಾಗ ಉಪೇಂದ್ರ ಕುಮಾರ್ ತುಂಬ ಫೇಮಸ್. ಇವತ್ತು ನೀವು ರಾಜ್ಕುಮಾರ್ ಅವರ ಹಾಡುಗಳನ್ನೇನಾದ್ರು ಕೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳದ್ದು ಅಥವಾ ಇನ್ಯಾವುದೇ ಆದರೂ, ಉಪೇಂದ್ರ ಕುಮಾರ್ ಸಂಗೀತ ಅಂತಂದರೆ ಎತ್ತಿದ ಕೈ. ಸೊ ಅವಾಗ ಮಹೇಶ್ ಅವರು ಉಪೇಂದ್ರ ಕುಮಾರೇ ಬೇಕು ಪೂಜಾರ್ ಸರ್ರಿಗೆ ಸಂಯೋಜನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ರೆಡಿ ಮಾಡಿಕೊಂಡ್ರು. ಸೊ ಇವರು ಹೋದರು, ಹೋಗ್ಬಿಟ್ಟು ಉಪೇಂದ್ರ ಕುಮಾರು, ನಮ್ಮ ತಂದೆಯವರು ಇಂದುಧರ್ ಪೂಜಾರವರು, ಮಹೇಶು, ಅವರೆಲ್ಲರೂ ಸ್ಟುಡಿಯೋನಲ್ಲಿ ಕೂತಾಗ ಉಪೇಂದ್ರ ಕುಮಾರ್ ಅವರು ಇವರು ಟ್ಯೂನ್ ಕೇಳಿಬಿಟ್ಟು, ಬೇರೆ ಯಾವುದು ನಾನು ಟ್ಯೂನ್ ಮಾಡಲ್ಲ,
ಇವರು ಏನು ಟ್ಯೂನ್ ಮಾಡಿದಾರೋ, ಯಾವ ಸ್ವರ ಸಂಯೋಜನೆ ಮಾಡಿದಾರೋ ಅದಕ್ಕಿಂತ ಹೆಚ್ಚಿಂದು ನನಗೆ ಮಾಡೋಕ್ಕಾಗಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ಆರ್ಕೆಸ್ಟ್ರೇಷನ್ ಮಾಡ್ತೀನಿ. ಆ ನೋಟ್ಗಳಿಗೆ ಯಾವ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು ಅನ್ನೋದನ್ನಷ್ಟೇ ನಾನು ಆರ್ಕೆಸ್ಟ್ರೇಷನ್ ಮಾಡ್ತೀನಿ. ಅವರು ಏನು ಸ್ವರ ಸಂಯೋಜನೆ ಮಾಡಿದಾರೋ ಅದನ್ನೇ ಇಟ್ಕೊಂಡ್ಬಿಟ್ಟು ಆಲ್ಬಮ್ ಮಾಡೋಣ ಅಂತ ಹೇಳಿದಾಗ ಮಹೇಶ್ ಅವರು ಅದನ್ನು ಒಪ್ಕೊಂಡ್ರು. ಆಮೇಲೆ ಆ ಆಲ್ಬಮ್ ಸುಮಾರು ಹಿಟ್ಟಾಗಿತ್ತು ಆ ಟೈಮ್ನಲ್ಲಿ. ಸೊ ಇದೊಂದು ನಿದರ್ಶನ. ಸೊ ಇನ್ನೊಂದು ದಿನ ಇದೆಲ್ಲ ಸಿ ಯಾರಿಗೂ ಇದು ಇವರು ಯಾರಿಗೂ ಹೇಳಿರಲ್ಲ, ಯಾಕಂದರೆ ನಾವು ಮನೆಯವರಾಗಿರೋದ್ರಿಂದ ಏನೋ ಒಂದಿಷ್ಟು ಕೆಲವು ವಿಷಯಗಳು ಗೊತ್ತಿರುತ್ತೆ, ಬಟ್ ಪಬ್ಲಿಕ್ನಲ್ಲಿ ಹೋಗ್ಬಿಟ್ಟು ಇವರು ಯಾವತ್ತೂ ಇಂಥ ವಿಷಯಗಳನ್ನೆಲ್ಲ ಹಂಚ್ಕೊಂಡಿರಲ್ಲ. ಇನ್ನೊಂದು ಸಮಯದಲ್ಲಿ ಚೆನ್ನೈಗೆ ಹೋದಾಗ ಇವರು ಸಂಗೀತ ರೆಕಾರ್ಡಿಂಗ್ ಕಂಪ್ನಿನಲ್ಲಿ ಎಲ್ಲ ರೆಕಾರ್ಡಿಂಗ್ ಮುಗಿಸ್ಕೊಂಬಿಟ್ಟು ಇವರು ರೂಮಿಗೆ ಬಂದರು ಸಂಜೆ. ಸಂಜೆ ರೂಮಿಗೆ ಬಂದ ತಕ್ಷಣ ಎದುರುಗಡೆ ರೂಮಲ್ಲಿ ಯಾವುದೋ ಯಾರೋ ಒಬ್ಬರು ವಾಯ್ಲಿನ್ ಪ್ಲೇ ಮಾಡ್ತಾಯಿದ್ದಾರೆ, ಏನೋ ಒಂದು ಸುಮಧುರವಾದಂತಹ ಒಂದು ಗಾನ ಬರ್ತಾ ಇದೆ. ಕೊನೆಗೆ ಯಾರಪ್ಪ ಇದು ಅಂತ ಹೇಳಿಬಿಟ್ಟು ಸುಮ್ಮನೆ ಒಳಗಡೆ ಹೋದರು ಇವರು ಆ ಟೈಮಲ್ಲಿ. ಕೊನೆಗೆ ಅವ್ರು ಕರೆದ್ರು ಇವರನ್ನು ಒಳಗಡೆ ಬನ್ನಿ ಸರ್ ಅಂತ. ಸೊ ಇವರು ಹೋಗ್ಬಿಟ್ಟು, ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಈಗ ಹೊಸದಾಗಿ ಇಂಡಸ್ಟ್ರಿಗೆ ಎಂಟ್ರ್ ಆಗ್ತಾ ಇದ್ದೀನಿ, ಇದು ನನ್ನ ಮೊದಲ ಚಿತ್ರ, ನೋಡಿ ನನ್ನ ಟ್ಯೂನ್ಗಳನ್ನೆಲ್ಲ ಹೇಗಿದೆ ಅಂತ. ಸೊ ಇವರು ಒಂದು ಮೂರ್ನಾಲ್ಕು ಹಾಡುಗಳನ್ನ ಪ್ಲೇ ಮಾಡಿ ತೋರಿಸಿದ್ರು ಇವರಿಗೆ. ಸೊ ನಮ್ಮ ತಂದೆಯವರು ಆ ಹಾಡುಗಳನ್ನೆಲ್ಲ ಕೇಳಿಬಿಟ್ಟು, ಆ ಟ್ಯೂನ್ ಕೇಳಿಬಿಟ್ಟು, ಓ ಇದು ತುಂಬ ತುಂಬ ಸೊಗಸಾಗಿ ನೀವು ಮಾಡಿದ್ದೀರಿ, ಮತ್ತು ಈ ಹಾಡುಗಳು ಭಯಂಕರ ಪ್ರಸಿದ್ಧ ಆಗ್ತವೆ, ಮತ್ತು ನಿಮಗೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿದರು. ಸೊ ಆ ಸಂಗೀತಗಾರರು ಯಾರು ಗೊತ್ತಾ, ಆ ಮ್ಯೂಸಿಷಿಯನ್ನು ಯಾರಾದರೂ ಗೆಸ್ ಮಾಡ್ತೀರಾ? ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ಅದಕ್ಕಿಂತ ಮುಂಚೆ. ಅವ್ರ ಹೆಸರು ಹಂಸಲೇಖ. ಸೊ ಹಂಸಲೇಖ. ಆಮೇಲೆ ನೆಕ್ಸ್ಟ್ ಡೇ ಇವ್ರದ್ದು ರೆಕಾರ್ಡಿಂಗ್ ಇರಲಿಲ್ಲ. ಸೊ ಅವರು ಇವ್ರನ್ನ ಸ್ಟುಡಿಯೋ ಕರ್ಕೊಂಡು ಹೋಗಿ, ಅದು ಪ್ರೇಮಲೋಕ ಶೂಟಿಂಗ್ ಟೈಮಲ್ಲಿ ಫಸ್ಟ್ ಮೂವಿ ಅವ್ರದ್ದು. ಸೊ ಆಮೇಲೆ ಇವ್ರನ್ನ ಸ್ಟುಡಿಯೋ ಕರ್ಕೊಂಡು ಹೋಗಿ ಒಂದಿನ ಸ್ಟುಡಿಯೋನೆಲ್ಲ ನೋಡಿಸ್ಬಿಟ್ಟು ಆಮೇಲೆ ಇವರು ನೆಕ್ಸ್ಟ್ ರೆಕಾರ್ಡಿಂಗ್ ಮುಗಿಸ್ಕೊಂಡ್ಬಿಟ್ಟು ಬಂದರು. ಆಮೇಲೆ ಇವ್ರನ್ನ ಹಂಸಲೇಖ ಅವ್ರು ಕರೆದ್ರು, ಸರ್ ನೀವು ಬನ್ನಿ ಬೆಂಗಳೂರಿಗೆ ಬನ್ನಿ, ಅಲ್ಲಿ ನಮ್ಮ ಜೊತೆಗೆ ಏನಾದರೂ ನಾವೆಲ್ಲ ಸೇರಿಬಿಟ್ಟು ಏನಾರು ಮಾಡ್ಬೋದು ಅಂತ. ಬಟ್ ಇವ್ರಿಗೇನಾಗಿತ್ತು ಅಂತಂದರೆ, ಸಂಗೀತ ಅದನ್ನು ಯಾವತ್ತೂ ಕೂಡ ಅದನ್ನು ಅವರು ಒಂದು ಒಂದು ದುಡ್ಡಿಗಾಗಲಿ ಅಥವಾ ಏನೋ ಒಂದು ಹೆಸರಿಗಾಗಲಿ ಯಾವತ್ತೂ ಅದನ್ನು ನೋಡಿಕೊಂಡಿಲ್ಲ. ಸೊ ನಾನು ಇಲ್ಲ, ನಾನು ಶಿಕ್ಷಣ ಏನೋ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಮತ್ತು ನಾನು ಅದಕ್ಕೆ ನನಗೆ ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ ಜಾಸ್ತಿ ಅಂತ ಹೇಳಿಬಿಟ್ಟು, ಬಟ್ ನಿಮ್ಮನ್ನು ಬಂದು ಮೀಟ್ ಮಾಡ್ತೀನಿ ಯಾವಾಗಾದರೂ ಅಂತ ಹೇಳಿಬಿಟ್ಟು ಅವರು ಕರೆದರೂ ಕೂಡ ಹೋಗಲಿಲ್ಲ. ಸೊ ಈ ರೀತಿ ಸುಮಾರು ಉದಾಹರಣೆಗಳಿದ್ದಾವೆ, ನೂರಾರು ಹಾಡುಗಳಿದ್ದಾವೆ ಈ ರೀತಿ. ಬಟ್ ಈಗ ನಮಗೆ ಸಮಯದ ಅಭಾವ ಇರೋದರಿಂದ ಈಗ ನಾವು ಒಂದು ಸುಮಾರು ಹತ್ತು ಅಥವಾ ಒಂದು 12 ಹಾಡುಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಿದ್ದೇವೆ. ಆಮೇಲೆ ಮುಂದೆ ನಮ್ಮ ಉದ್ದೇಶ ಏನು ಅಂತಂತಂದರೆ, ಎಲ್ಲ ಟ್ಯೂನ್ಸ್ ಇದೆ ನಮ್ಮ ಹತ್ರ. ಸೊ ಆ ಟ್ಯೂನ್ಗಳನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಅಥವಾ ಇನ್ಯಾರೋ ಒಬ್ಬರು ಪ್ರತಿಭೆ ಇದೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾದರೆ, ಸೊ ಆ ಎಲ್ಲರ ಜೊತೆಗೆ ನಾವು ಇನ್ಮೇಲೆ ಹಾಡಿಸ್ಬಿಟ್ಟು ರೆಕಾರ್ಡಿಂಗ್ ಮಾಡಿಬಿಟ್ಟು ನಾವು ಪಾಡ್ಕ್ಯಾಸ್ಟ್ ಮಾಡ್ಬೋದು, ಲೈವ್ ಸ್ಟ್ರೀಮ್ ಮಾಡ್ಬೋದು, ಫೇಸ್ ಟೈಮ್ ಆರ್ ಯುನೋ ಫೇಸ್ಬುಕ್ ಲೈವ್ ಏನಾದರೂ ಮಾಡ್ಬೋದು. ಅದಕ್ಕೆಲ್ಲ ನಮ್ಮಲ್ಲಿ ಈಗ ಉಪಕರಣಗಳಿದ್ದಾವೆ. ಸೊ ಹಾಗಾಗಿ ನಾವು ಈ ಭಾವನಾ ಕಾರ್ಯಕ್ರಮ ಯಾಕೆ ಮಾಡಿದ್ವಿ ಅಂತಂತಂದರೆ, ಇದೊಂದು ಹೆಜ್ಜೆನ ನಾವು ಸ್ಟಾರ್ಟ್ ಮಾಡಬೇಕು. ಆಮೇಲೆ ನಮ್ಮ ತಂದೆಯವರಿಂದನೇ ಅದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದ್ವಿ. ಸೊ ಈ ದಿನ ಬಂದಿರುವಂತಹ ಎಲ್ಲ ಏನೋ ಸಂಗೀತಾಸಕ್ತರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆ. ಸೊ ಎಲ್ಲರೂ ಕೇಳಿ ಏನೋ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಯಾರು? ಹಾಂ 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 ಬನ್ನಿ. ಇದು ಟಿಪಾಯ್ ಇಡಬೇಕಲ್ಲ. ಹಾಂ ಹಾಂ ಸೌಂಡ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಲ್ಲ. ಹಾಂ ಅದೇ ಸರ್ ಹಾಡೋದಾ? ಸರ್ ಹಾಡೋದಾದ್ರೆ ಮಿಡಲಲ್ಲಿ ಮಿಡಲ್ ಮಿಡಲಲ್ಲಿ
ಹಲೋ 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 ಕೇಳಿಸ್ತದ ನನಗೆ ಕೇಳಿಸ್ತದೆ ಎಲ್ಲರಿಗೂ ನಮಸ್ಕಾರ. ನನ್ನ ಬಗ್ಗೆ ರಾಜೀವ್ ಪೂಜಾರ್ ಅವರು ಸಾಕಷ್ಟು ವಿವರಗಳನ್ನು ಹೇಳಿದ್ದಾರೆ. ಈಗ ನಾನು ಧಾರವಾಡದ ಆಕಾಶವಾಣಿಯಿಂದ 68ನೇ ಇಸ್ವಿಯಲ್ಲಿ ಭಾವಗೀತೆಗಳು ಮತ್ತು ಭಕ್ತಿಗೀತೆಗಳು ಅವನ್ನು ಹಾಡಿದ್ದೆ. ಅದರಲ್ಲಿ ಭಾವಗೀತೆಯನ್ನು ಜಿ ಎಸ್ ಶಿವರುದ್ರಪ್ಪರವರ ಒಂದು ಗೀತೆಯನ್ನು ಆರಿಸಿಕೊಂಡು ಹಾಡಿತ್ತು. ಅದು ಆಕಾಶವಾಣಿಯಿಂದ ಕೇಳಿ ತುಂಬ ಶ್ರೋತೃಗಳು ಪ್ರಭಾವಿತರಾಗಿದ್ದರು. ಪುನಃ ಪುನಃ ಆ ಒಂದು ರೆಕಾರ್ಡನ್ನು ಪ್ಲೇ ಮಾಡ್ತಿದ್ರು. ಆ ಗೀತೆಯನ್ನು ನಾನು ಹಾಡ್ತೇನೆ. ಶಿವರುದ್ರಪ್ಪನವರು ಹೊನ್ನಾಳಿ ಅಲ್ಲಿ ಹುಟ್ಟಿ ಬೆಳೆದಂಥವರು. ಈ ತುಂಗಾ ನದಿ ಇಲ್ಲಿಂದ ಸೀದಾ ಮತ್ತೆ ಹೊನ್ನಾಳಿಗೆ ಹೋಗುತ್ತೆ. ನದಿಯ ಒಂದು ದಡದಲ್ಲಿ ಮರಳು ಇರುತ್ತೆ, ಅದೆಲ್ಲ ನೀವು ನೋಡಿರಿ, ಅದರಲ್ಲೆಲ್ಲ ಆಟ ಆಡಿ ಸಂತೋಷ ಪಟ್ಟಿದ್ದೀರಿ. ಇಲ್ಲಿ ಚಿಕ್ಕಂದಿನಲ್ಲಿ ಅವರು ಅವರ ಗೆಳತಿಯ ಜೊತೆಗೆ ಮರಳು ಮನೆ ಅಲ್ಲಿ ಮರಳು ಮನೆಗಳ ಗೂಡನ್ನು ಕಟ್ಟಿ ಆಟ ಆಡಿ ಆ ಒಂದು ಸಂತೋಷವನ್ನು ಪಟ್ಟಿದಂತಹ ದಿನಗಳನ್ನು ದೊಡ್ಡವರಾದಾಗ ನೆನೆಸ್ಕೊಳ್ತಾರೆ. ಅದೇ ಒಂದು ಗೀತೆಯನ್ನು ಬರೀತಾರೆ. ಅದೇನು ಅಂದರೆ, ನಾವಿಬ್ಬರೂ ಅಂದು ನಾವಿಬ್ಬರೂ ಅಂದು ಬಳೆಯ ದಡದಲ್ಲಿ ನಿಂದು ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ, ನೆನಪಿದೆಯೇ ನಿನಗೆ ಅಂತ ಹೇಳ್ತಾ ಹೋಗ್ತಾರೆ. ಗುಬ್ಬಚ್ಚಿ ಗೂಡನ್ನು ಕಟ್ತಾರೆ. ಆ ನಂತರ ಹೊಡೆದು ಇದು ನಂದು ನಂದಿದು ಇದು ನಿಂದಿದು ನಂದಿದು ಇದು ನಾನು ಕಟ್ಟಿದ್ದು ಹೊಡೆದಾಡ್ತಾರೆ. ಆಮೇಲೆ ಅದನ್ನ ಅಳಿಸಿ ಹಾಕ್ತಾರೆ. ಹೀಗೆ ಮತ್ತೆ ಒಂದು ಗೂಡ್ತಾರೆ. ಅದು ಬಹಳ ಸುಂದರವಾಗಿ ಆ ಗೀತೆಯನ್ನು
ಕವಿ ಶಿವರುದ್ರಪ್ಪನವರು ಬರೆದಿದ್ದಾರೆ, ಆ ಗೀತೆನೇ ಹಾಡ್ತೇನೆ ನಾನು. ಮೊದಲೇ ಆಕಾಶವಾಣಿಯಲ್ಲಿ ಹಾಡಿದ ಗೀತೆ ಇದು. 68ನೇ ಇಸ್ವಿ. ನಾವಿಬ್ಬರು ಒಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆ ನಿನಗೆ, ನೆನಪಿದೆಯೇ ನಿನಗೆ, ನೆನಪಿದೆಯೇ ನಿನಗೆ. ಮರು ದಿವಸ ಒಂದಾಗಿ ಮರಳು ಮನೆಗಳ ಕಟ್ಟಿ ಕೈಯ
ಹರಿದಾವಳೆ ಇಂದಿಗೂ ಹರಿಯುತ್ತಿದೆ, ಅಂದು ಹರಿದಾವಳೆ ಇಂದಿಗೂ ಹರಿಯುತ್ತಿದೆ. ಬಾಗೆಳೆಯ ಮತ್ತೊಮ್ಮೆ ಬಾಗೆಳೆಯ ಮತ್ತೊಮ್ಮೆ ಆಟವನೋಣ ಆಟವನೋಣ, ಬಾಗೆಳೆಯ ಮತ್ತೊಮ್ಮೆ ಆಟವನೋಣ. ಬಾಲ್ಯದ್ದು ಜ್ಞಾನವನ್ನು ಮರಳಿ ಕಟ್ಟೋ, ಬಾಲ್ಯದ್ದು ಜ್ಞಾನವನ್ನು ಮರಳಿ ಕಟ್ಟೋ. ನಾವಿಬ್ಬರು ಒಂದು ಹೊಳೆಯ ದಡದಲ್ಲಿ ನಿಂತು, ನಾವಿಬ್ಬರು ಒಂದು ಹೊಳೆಯ ದಡದಲ್ಲಿ ನಿಂತು, ಮರಳು ಮನೆಗಳ ಕಟ್ಟಿ ಮರಳು ಮನೆಗಳ ಕಟ್ಟಿ ಆಟ ಮಾಡಿದ ದಿವಸ ನೆನಪಿದೆ, ಆಟ ಮಾಡಿದ ದಿವಸ ನೆನಪಿದೆ ನೆನಪಿದೆ. ಗುರುಗಳ ಹಾಡಿನ ಬಗ್ಗೆ ಮಾತಾಡುವಂಥ ಯಾವುದೇ ಯೋಗ್ಯತೆ ನನಗಿಲ್ಲ, ಕೇಳಿ ಪುಣ್ಯವಂತರಾದು ಅಂತ ಹೇಳೋಕ್ಕೆ ಮಾತ್ರ ಶಕ್ತಿ ಇದೆ ಅಷ್ಟೇ ನನಗೆ. ಈಗ ಶ್ರೀಮತಿ ವಿದುಷಿ ಗೌರಿ ಕುಲಕರ್ಣಿಯವರು, ನಮ್ಮ ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯೆ, ದೂರದ ಬೆಂಗಳೂರಿನಿಂದ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಗುರುಗಳ ಆಶೀರ್ವಾದ ಪಡಿಬೇಕು ಅಂತ ಅಲ್ಲಿಂದ ಬಂದಿದ್ದಾರೆ. ಧನ್ಯವಾದಗಳು ಮೇಡಮ್. ಈಗ ನನ್ನ ಶಿಷ್ಯಳು ಗೌರಿ, ಆಕೆ ಹಾಡುವಂಥ ಒಂದು ಭಾವಗೀತೆ ಸಿದ್ದಯ್ಯ ಪುರಾಣಿಕ. ಅವರು ಜಿಲ್ಲಾಧಿಕಾರಿಗಳಾಗಿದ್ದರು, ಕವಿಗಳಾಗಿದ್ದರು. ಮೊದಲು ಮಾನವನಾಗು ಅಂತ ಹೇಳ್ತಾರೆ. ನೀನೇನೇ ಆಗಿರು, ನೀನು ಒಬ್ಬ ದೊಡ್ಡ ಅಧಿಕಾರಿ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಅಥವಾ ಭಾರತದ ಒಂದು ರಾಷ್ಟ್ರದ ರಾಷ್ಟ್ರಪತಿ ಆಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಏನೋ ಆಗಿರ್ಬೋದು, ಏನಾಗಿರಬೇಕು ಅಂತಂದರೆ ಮೊದಲು ಮಾನವನಾಗು, ಹಿಂದುವೇ ಆಗು, ಬೌದ್ಧನೇ ಆಗು, ಕ್ರೈಸ್ತನೇ ಆಗು, ಯಾರೇ ಆಗು, ನೀ ಹಾರೈಸಿದಂತೆ ಆಗು. ಆದರೆ ನೀನು ಆಗಬೇಕಾಗಿರುವಂಥದ್ದು ನಿನ್ನ ಹೃದಯ ಇದೆಯಲ್ಲ, ಅದು ಕರುಣಾರಸದಿಂದ ಕೂಡಿರಬೇಕು, ಪ್ರೀತಿಯಿಂದ ಕೂಡಿರಬೇಕು. ಅಂದರೆ ಯಾವುದೇ ಉದ್ಯೋಗ ಮಾಡಲಿ ಅದರಲ್ಲಿ ನ್ಯಾಯ ನೀತಿ ಧರ್ಮ ಅನುಸರಿಸಿ ಉದ್ಯೋಗ ಮಾಡಬೇಕು. ಹೀಗೆ ಮೊದಲು ಮಾನವನಾಗು ಅಂತ ಹೇಳಿ ಒಂದು ಅವರು ಉಪದೇಶವನ್ನು ಇಡೀ ಜನಾಂಗಕ್ಕೆ ಕೊಡ್ತಾರೆ. ನಮ್ಮ ಕನ್ನಡ ಸಾಹಿತ್ಯ ಇಂಥ ಕವಿಗಳ ಒಂದು ಕೊಡುಗೆಯಿಂದ ಬಹಳ ಅದು ಬಹಳ ಉತ್ತಮವಾಗಿ ಬೆಳೆದಿದೆ. ಆ ಗೀತೆಯನ್ನು ಹಾಡ್ತಾರೆ. Thank you.
ಹಲೋ, ಸುಶ್ರಾವ್ಯವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಮತಿ ಗೌರಿ ಕುಲಕರ್ಣಿ ಅವರಿಗೆ ನಮ್ಮ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಮತ್ತೊಂದು ಹಾಡಿನೊಂದಿಗೆ ನಿಖಿಲ್ ಕಾರಂತ್ ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಗುರುಗಳಿಗೆ, ಗುರುಗಳು ಮತ್ತೊಮ್ಮೆ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಹಲೋ, ಕುವೆಂಪು ಅವರ ಒಂದು ರಚನೆ. ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೆನು ದಿನ ದಿನವೂ ದೇವ ದೇವ ಅನ್ನುವ ಒಂದು ಸಾಹಿತ್ಯ. ಗುರುಗಳು ಜೌನ್ಪುರಿ ರಾಗದಲ್ಲಿ ರಾಗ ಸಂಯೋಜನೆ ಮಾಡಿದ್ದಾರೆ. ಇದನ್ನು ಹಾಡುವ ಪ್ರಯತ್ನದಲ್ಲಿ ನಿಖಿಲ್ ಕಾರಂತ್. ಎದೆಯ ಕಮಲ ಕರದಿ ನೀನು ಮೀಯುವೆ ಎಂದು, ಎದೆಯ ಕಮಲ ಕರದಿ ನೀನು ಮೀಯುವೆ ಎಂದು, ಕಂಬನಿಯನ ಬೆಳಕನು ಕರೆ
ಚದಿರುವೆ ಮನದ ಬಾಗಿಲ ತೆರೆವೆ ಮುಚ್ಚದಿರುವೆ ಕರ್ಮದ ಹಣ್ಣುಗಳ ಕೊಯ್ದು ತರುವೆ ಎನ್ನ ಕರ್ಮದ ಹಣ್ಣುಗಳ ಕೊಯ್ದು ತರುವೆ ಸುಖ ದುಃಖಗಳನ್ನೆಲ್ಲ ಆಯ್ದು ತರುವೆ ಸುಖ ದುಃಖಗಳನ್ನೆಲ್ಲ ಆಯ್ದು ತರುವೆ ಯಂಗಳು ನುಡಿದ ಕಣ್ಣು ಕಿವಿ ಮೂಗು ಬಾಯಿಂದ್ರಿ ಯಂಗಳು ನುಡಿದ ಹೂವುಗಳ ಮಾಲೆಯನ್ನು ನೈದು ಬರುವೆ ಹೂವುಗಳ ಮಾಲೆ ಗಂಟೆಗಳ ನಾಹೊಡೆಯೇ ಶಂಖವನು ನಾನುದೆ ಗಂಟೆಗಳ ನಾಹೊಡೆಯೇ ಶಂಖವನು ನಾನುದೆ ಮಂಗಳಾರತಿಯನ ಬೆಳಗಲರಿಯೇ ಮಂಗಳ ಕುವೆಂಪು ಸಾರಿ ದೊಡ್ಡರಂಗೇಗೌಡರ ಒಂದು ರಚನೆ ರಾಗ ಯಮನ್ನಲ್ಲಿ ನಿನ್ನ ರಾಗ ಭಾವನ ಎನೆಗೆ ಪುಟಿವ ಸ್ಪಂದನ Thank you.
ಪುಟಿವ ಸ್ಪಂದನ ನಿನ್ನ ರಾಗ ಭಾವನ ಎನಗೆ ಪುಟಿವ ಸ್ಪಂದನ ನೀನು ಒಲಿದ ಕಾರಣ ನೀನು ಒಲಿದ ಕಾರಣ ನನ್ನ ಬದುಕು ಪಾವನ ನನ್ನ ಬದುಕು ಪಾವನ ನಿನ್ನ ರಾಗ ಭಾವನ ಎನಗೆ ಪುಟಿವ ಸ್ಪಂದನ ಬ
ಏನಗೆ ಪುಟಿವ ಸ್ಪಂದನ, ಏನಗೆ ಪುಟಿವ ಸ್ಪಂದನ. ಥ್ಯಾಂಕ್ ಯು. ಈಗ ಒಂದು ಭಾವಗೀತೆಯನ್ನು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಘದ ಸಂಗೀತದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜ್ ಸರ್ ಹಾಗೂ ವೀಣಾ ಮೇಡಮ್ ಅವರು ಒಂದು ಭಾವಗೀತೆಯನ್ನು ಗುರುಗಳ ಒತ್ತಾಯದ ಮೇರೆಗೆ ಪ್ರಸ್ತುತಪಡಿಸಲಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯನ ನಾವು ತಿಳಿದಂಗೆ ನಾನು ಸಣ್ಣವನಿದ್ದಾಗಿಂದನೂ ಭಾವಗೀತೆ ನಾನು ಕೇಳ್ಕೊಂಬಂದಿದ್ದೀನಿ ರೇಡಿಯೋದಲ್ಲಿ. ಆದರೆ ನಾನು ನನ್ನ ಪ್ರಕಾರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ನನ್ನ ಗುರುಗಳ ಸಮಾನರಾದ ಇಂದುಧರ್ ಪೂಜಾರ್ ಸರ್ ಅವರು ಇಲ್ಲ ನೀವು ಒಂದು ಪ್ರಸ್ತುತಪಡಿಸಿ ಅಂತ ತುಂಬ ಪಾಪ ಅವರ ಒಂದು ಆಶೀರ್ವಾದ ಅಂತ ನಾನು ಅಂದ್ಕೊಳ್ತೀನಿ. ನಾವು ಯಾವತ್ತೂ ಭಾವಗೀತೆ ಪ್ರಸ್ತುತಪಡಿಸಿಲ್ಲ, ಬರೀ ಕ್ಲಾಸಿಕಲ್ ಮ್ಯೂಸಿಕ್ ಹಾಡಿದವರು. ಆದರೆ ಭಾವಗೀತೆ ಪ್ರಕಾರ ಏನಿದೆ ನನಗೆ ತಿಳಿದ ಹಾಗೆ ಅದು ತುಂಬ ಟಫ್, ಅದು ಕೂಡ ಏನು ಸುಲಭ ಅಲ್ಲ. ಯಾಕೆಂದರೆ ಒಬ್ಬ ಕವಿ ಅದು ಯಾವ ಸಮಯದಲ್ಲಿ ಮಾಡಿರ್ತಾನೆ, ಅವನಿಗೆ ಹೆಂಗೆ ಸ್ಫುರಣೆ ಆಗಿದೆ, ಆಮೇಲೆ ಆ ಸಾಹಿತ್ಯದ ಒಂದು ಪಬ್ಲಿಕ್ಕಿಗೆ ಏನು ಮೆಸೇಜ್ ಕೊಡುತ್ತೆ, ಪ್ರತಿಯೊಂದು ತಿಳ್ಕೊಂಡು ಹಾಡಿದರೆ ಅಷ್ಟೇ ಅದಕ್ಕೊಂದು ನ್ಯಾಯ ದೊರಕತ್ತೆ ಅಂತ ನಂಗೆ ಅನಿಸುತ್ತೆ. ಒಂದು 1960ರ ದಶಕದಲ್ಲೆಲ್ಲ ನಮ್ಮ ಗುರುಗಳು ಹಾಡೋ ಸಮಯದಿಂದ ಸ್ವಲ್ಪ ಮುಂಚೆ ಇರ್ಬೋದು, ಪೀಟ್ ಕಾಳಿಂಗ್ರಾವ್ ಇವರೆಲ್ಲ ಹಾಡ್ಕೊಂಬಂದರು. ಆಮೇಲೆ ಇವರುಗಳ ಜೊತೆಗೇ ಹೆಚ್ ಆರ್ ಲೀಲಾವತಿ ಅವರು, ಮೈಸೂರು ಅನಂತಸ್ವಾಮಿ, ಸಿ ಅಶ್ವತ್ಥ್, ಬಿ ಕೆ ಸುಮಿತ್ರ, ಎಚ್ ಕೆ ನಾರಾಯಣ, ಶಿವಮೊಗ್ಗ ಸುಬ್ಬಣ್ಣ, ಹೀಗೆ ಒಂದು ಅನೇಕ ಜನರ ತಂಡವೇ ಬಂತು ಅಂತ ಹೇಳ್ಬೋದು. ಅವರು ಎಲ್ಲರೂ ಒಂದು ಭಾವಗೀತೆಗಳನ್ನು ನಿಜವಾಗಲೂ ಕಸ್ತೂರಿ ಶಂಕರ್ ಆಗಿರ್ಬೋದು ಯಾರೇ ಆಯಿತು ಅವರು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಅಂದರೆ ನಾವು ಬೆಳಿಗ್ಗೆ ಕಾಯ್ತಾ ಇದ್ವಿ 6:45 ಸಾಮಾನ್ಯ ಅನಿಸುತ್ತೆ. ಗೀತಾರಾಧನ ಆದಮೇಲೆ ಒಂದು ಟಾಕ್ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಾ ಇತ್ತು. ಪ್ರತಿದಿನ ಯಾರ್ದು ಬರುತ್ತೆ ಅಂತ ನಾವು ಕೇಳ್ತಾ ಇರ್ತಿದ್ವಿ. ಅಷ್ಟು ಅವ್ರದ್ದು ಕೊಡುಗೆ ಇದೆ ಭಾವಗೀತೆ. ಅದರಲ್ಲಿ ನಮ್ಮ ಇವರಂತೂ 60 ವರ್ಷಗಳ ಕಾಲ ಅಂತ ಹೇಳ್ತಾರೆ, 100+ ಭಾವಗೀತೆಗಳು ಟ್ಯೂನ್ ಮಾಡಿದ್ದಾರೆ ನಮ್ಮ ಇಂದುಧರ್ ಸರ್. ಹಾಗೆಯೇ ತುಂಬ ಜನ ಒಂದು ಆಗಿನ ಕಾಲದಲ್ಲಿ ಏನು ಟ್ಯೂನ್ ಮಾಡಿ ಅದೇನು ಹಾಡಿದ್ದಾರೆ ಅದೇ ಇವತ್ತಿಗೂ ಪ್ರಸ್ತುತವಾಗಿದೆ ಹೊರತು ಇವತ್ತು ಯಾವುದು ಕೂಡ ನನಗೇನೋ ಹೊಸತಾಗಿ ನನಗೆ ಯಾವುದು ಅಂಥ ಒಂದು ಸುಮಧುರ ಭಾವಗೀತೆಗಳನ್ನು ನಾನು ಕೇಳಿಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಇದರೊಳಗೆ ಯಾವ್ಯಾವ ರೀತಿ ಹಾಡ್ಬೋದು, ಒಬ್ಬ ಗಾಯಕ ಎಷ್ಟು ಚೆನ್ನಾಗಿ ಮಾಡ್ಬೋದು, ಆದರೆ ಆ ಕ್ರಿಯೇಟಿವಿಟಿನೇ ಕಾಣ್ತಾ ಇಲ್ಲ. ಅದು ತುಂಬ ಒಂದು
ಖೇದದ ಸಂಗತಿ ಅಂತಲೇ ಹೇಳ್ಬೋದು. ಭಾವಗೀತೆ ಹಾಡಬೇಕಾದ್ರೆ ಅದರದ್ದೇ ಆದ ಒಂದು ತಾಲೀಮ್ ಬೇಕು, ಅದರದ್ದೇ ಆದ ಒಂದು ಅಭ್ಯಾಸ ಬೇಕು. ಅಷ್ಟು ಸುಲಭವಲ್ಲ. ಆದರೆ ಏನೋ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಒಂದು ಇದು ಬೇಕಷ್ಟೇ ನನಗೆ, ಎಂಕರೇಜ್ ಅಂತ ಅಂದ್ಕೊಳ್ತೀನಿ. ಶುರ್ಮ ಇದು ಕುವೆಂಪು ಅವರ ರಚನೆ, ಸರ್ ಅವ್ರದ್ದೇ ಟ್ಯೂನು, ಹಾಡ್ತಾ ಇದ್ದೀವಿ ರಾಗ ಬೃಂದಾವನ್ ಸಾರಂಗ್. ಮೋಹಿಪುದನು ಕಳಿಸು ಎನಗೆ ಚಂದ, ಕೊಡಲೋದಿ ಮೋಹಿಪುದನು ಕಳಿಸು ಎನಗೆ ಚಂದ, ಕರಮಾಳಿಪುದು ಎನ್ನದೆಯು ಕೊಡಲಗಾನ ಮಾಳಿ ಪೂದು ಎನ್ನದೆಯು ಕೊಳಲಗಾನ ನಿನ್ನ ಕೊಳಲನು ನಲಿ ನಲಿಯೋತಿ ಹುದು ಉದಯ ಗಗನ, ಅರುಣರಾಗದಿಂದ ಕೊಳಗಲೆಗಳು ಕುಣಿಯೋತಿ ಹಾವು ಆನದೊಲುಮೆ ಇಂದ ಕೊಳಲನು ಹವು ಕಾಣದೊರು ಮೇಂದ ಕೊಳಲನು ಮೋಹಿ ಪುದನು ಕಲಿಸು ಎನಗೆ ಚಂದ. ಪರವಿಹಗಳ ನಲಿಸುತಿ ಹಗು ನಿನ್ನ ಕೊಳಲ ಗಾನ, ಪರವಿಹಗಳ ನಲಿಸುತಿ ಹಗು ನಿನ್ನ ಕೊಳಲ ಗಾನ, ಪರವಿಹಗಳ ನೋಡಿಸುತಿ ಹಗು ನಿನ್ನ ಗಾನ ಓದ ಪರವಿಹಗಳ ನೋಲಿಸುತಿ ಹದು ನಿನ್ನ ಗಾನ ಓದ ಕೊಳಲನು ಕಲಿಸು ಚಿನ್ನ, ಕಲಿತ ಚೂತದಡಿಯ ಮೊದಲ ನುಡಿಯ ಕಲಿಸು ಚಿನ್ನ ಕೊಳಲ
ಮೋಹಿಸು ಬೇಗಯನಗೆ ಮೋಹಿಸುವೆನು ನಿನ್ನ ಕೊಡಲೂತಿ ಮೋಹಿ ಬೋಧನು ಕಲಿಸುವೆನಗೆ ಚಿನ್ನ ಕೊಡಲ ಕಲಿಸು ಬೇಗಯನಗೆ ಮೋಹಿಸುವೆನು ನಿನ್ನ ಕೊಡಲ ಮಾಡಿ ಪೋದು ಎಂದೆಲೆಯು ಕೊಡಲ ಗಾನ ನಿನ್ನ ಕೊಡಲ ನೋಡಿ ಮೋಹಿ ಪೋದನು ಕಲಿಸು ಎನಗೆ ಚಿನ್ನ ಕಲಿಸು ಎನಗೆ ಚಿನ್ನ ಕಲಿಸು ಎನಗೆ ಚಿನ್ನ ನಾವು ಮೊದಲೇ ಹೇಳಿದ ಹಾಗೆ ನಾವು ಭಾವಗೀತೆ ಹಾಡುಗಾರರಲ್ಲ, ಪ್ಯೂರ್ ಕ್ಲಾಸಿಕಲ್ ಸಿಂಗರ್ಸು. ದಯವಿಟ್ಟು ನಾವೇನಾದರೂ ಒಂದು ನಾವು ಹಾಡಿದರೆ ಲೋಪದೋಷ ಇದ್ದರೆ ದಯವಿಟ್ಟು ತಾವೆಲ್ಲರೂ ಹೊಟ್ಟೆಗೆ ಹಾಕೋಬೇಕು ಅಂತ ಕೇಳ್ತೀವಿ. ಅಭೂತಪೂರ್ವವಾಗಿ ಮೂರು ಜನ ಸಂಗೀತ ದಿಗ್ಗಜರು ಇಲ್ಲಿ ವೇದಿಕೆ ಮೇಲಿದ್ದಿದ್ದು ನೋಡಲಿಕ್ಕೆ ನಮ್ಮ ನಿಮ್ಮ ಕಣ್ಣುಗಳು ಅದೆಷ್ಟು ಪುಣ್ಯ ಮಾಡಿದವೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಅಂತಂದರೆ ಅದು ಹೇಳೋಕ್ಕೆ ಎಷ್ಟು ಅನುಭವಿಸಿ ಹಾಡ್ತಾರೆ ಮೇಡಮ್ ಹಾಗೂ ಸರ್ರು, ಏನು ಹೇಳೋಕ್ಕೆ ಬರಲ್ಲ. ಥ್ಯಾಂಕ್ ಯು ಅಂತ ಒಂದೇ ಹೇಳ್ಬೋದು ಮೇಡಮ್ ಸರ್. ಈಗ ಒಂದು ಕಾಫಿ ವಿರಾಮ ಇರುತ್ತೆ, 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ದಯಮಾಡಿ ಎಲ್ಲರೂ ಕಾಫಿ ಕುಡಿದು ಆಮೇಲೆ ಕಾಫಿ ಬ್ರೇಕ್, ನಂತರ ವಿದ್ಯಾರ್ಥಿಗಳಿಂದ ಒಂದು ಗ್ರೂಪ್ ಸಾಂಗ್ ಇದೆ. ಎಲ್ಲರೂ ರೆಡಿ ಆಗಬೇಕು, ಬೇಗ ಕುಡಿದು ಎಲ್ಲರೂ ಆಸೀನರಾಗಬೇಕಾಗಿ ಕೇಳ್ಕೊತೀನಿ. ಕಾಫಿ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತಿದೆ. ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತೇನೆ. ಈಗ ನಮ್ಮ ಅಕಾಡೆಮಿಯ ವಿದ್ಯಾರ್ಥಿ ವೃಂದಗಳಿಂದ ಒಂದು ಭಾವಗೀತೆ ರಾಗ ಬೃಂದಾವನಿ ಸಾರಂಗಲ್ಲಿದೆ, ಸಾರಿ ತಿಲಂಗ್ ರಾಗದಲ್ಲಿದೆ. ಎಲ್ಲರೂ ದಯಮಾಡಿ ಆಸೀನರಾಗಿ ವಿದ್ಯಾರ್ಥಿಗಳೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳ್ಕೊತೀನಿ.
ಕಾರ್ಯ
ಅತ್ಯಂತ ಸುಮಧುರವಾಗಿ ಹಾಡಿದ ವಿದ್ಯಾರ್ಥಿ ವೃಂದಕ್ಕೆ ಮತ್ತೊಮ್ಮೆ ತುಂಬು ಹೃದಯದ ಚಪ್ಪಾಳೆ ಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ನಾಲ್ಕೇ ನಾಲ್ಕು ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಿಸಿರೋದು, ಅವರಿಗೆಲ್ಲ ಆ ಸಂಗೀತ ಜ್ಞಾನ ಗೊತ್ತಿಲ್ಲದೆ ಒಳಗಡೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೇಡಮ್ಮು ಸರ್ರು, ಆ್ಯಕ್ಚುಲಿ ಕರ್ನಾಟಕ ಸಂಗೀತದ ವಿದ್ಯಾರ್ಥಿಗಳೇ ಜಾಸ್ತಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಕಾಡೆಮಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆ ಮೇಲೆ ಎಲ್ಲರೂ ಇರಬೇಕು. ಇಲ್ಲೇ
ಜ್ಞಾಪಕ ಇದೆಯಾ? ಸಿ ಐರ್ ಸಂಘವರ ಒಂದು ರಚನೆ, ಜನನ ಜನನ ಎಂದುಲಿದವು ಗೆಜ್ಜೆ. ಕೂಡಿ ನಲಿದಾಡಲು ಅದರಡಿಯಲ್ಲಿ
ಥ್ಯಾಂಕ್ ಯು. ಈಗ ಒಂದು ಡ್ಯುಯೆಟ್ ಭಾವಗೀತೆ, ನಾನಿನ್ನ ಕಂಡಾಗ. ಹಲೋ, ಹೊಸ ಕಸುವಿನಿಂದನಲ್ಲೇ ನಲವುಕ್ಕಿ ಹಾಡಬಲ್ಲೆ. ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು, ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು. ಸುಳಿಗಳಲ್ಲಿ ನಸುಲಜ್ಜೆ ಎಂಬ ತೇರು, ಹಾಲ್ಗೆನ್ನೆ ಸುಳಿಗಳಲ್ಲಿ ನಸುಲಜ್ಜೆ ಎಂಬ ತೇರು. ಕಣ್ಣಂತೂ ಸಾಣೆ ಹಿಡಿದ ಸೆಳೆ ಮಿಂಚಿನೆರಡು ಚೂರು, ಕಣ್ಣಂತೂ ಸಾಣೆ ಹಿಡಿದ ಸೆಳೆ ಮಿಂಚಿನೆರಡು ಚೂರು. ನಮ್ಮೆದೆಯ ತೋಟದಲ್ಲಿ ಆಡಾಡು ಹೋ ನವಿಲೆ, ನಮ್ಮೆದೆಯ ತೋಟದಲ್ಲಿ ಆಡಾಡು ಹೋ ನವಿಲೆ. ಇಹುದಲ್ಲಿ ಹಚ್ಚ ಹಸಿರು ಇಳಿದಿಹಿದು ಕಾರ್ಮುಗಿಲೆ, ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು, ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು. ಚಿಂತೆ ಇರಲಿ ಬಾಳೆಲ್ಲ ಗೋಳೆ ಇರಲಿ, ಹತ್ತಾರು ಚಿಂತೆ ಇರಲಿ ಬಾಳೆಲ್ಲ ಗೋಳೆ ಇರಲಿ. ನೀನಕ್ಕರೆಲ್ಲ ಮರವೆ ಸುಖ ಸ್ವಪ್ನದಲ್ಲಿ ತೇಲಿ, ನೀನಕ್ಕರೆಲ್ಲ ಮರವೆ ಸುಖ
ಸ್ವಪ್ನದಲ್ಲಿ ತೇಲಿ ನೆನೆದಾಗ ನಿನ್ನ ರೂಪ ಎದೆಗತ್ತಲಲ್ಲಿ ದೀಪ ನೆನೆದಾಗ ನಿನ್ನ ರೂಪ ಎದೆಗತ್ತಲಲ್ಲಿ ದೀಪ ಮನಬಿಚ್ಚಿರೊಮ್ಮೆ ನಗಲು ನನಗಾವ ಚಿಂತೆ ನೀಲು ಮನಬಿಚ್ಚಿರೊಮ್ಮೆ ನಗಲು ನನಗಾವ ಚಿಂತೆ ನೀಲು ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು ಎಷ್ಟೊಂದು ಗೆಲವಿತ್ತು ಅಷ್ಟೊಂದು ನಗುವಿತ್ತು ಎಷ್ಟೊಂದು ಗೆಲವಿತ್ತು ನಗುವಿತ್ತು ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು ನಾನಿನ್ನ ಕಂಡಾಗ ಎಷ್ಟೊಂದು ನಲವಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಈಗ ಭೈರವಿ ಅಲ್ಲ, ಭೈರವಿ ಈಗ ಈ ದಿನದ ಕಾರ್ಯಕ್ರಮದ ಕೊನೆಯ ಗೀತೆ. ಸೊ ಭೈರವಿ ರಾಗದಿಂದ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಾನು ಅಂಬಿಕಾತನಯದತ್ತ ಅವರ ಒಂದು ಭಾವಗೀತೆಯ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದು ನೀವೆಲ್ಲ ಕೇಳಿರೋ ಇಲ್ಲ ಗೊತ್ತಿಲ್ಲ, ಆದರೆ ಬಹಳ ಅರ್ಥಪೂರ್ಣವಾಗಿರುವಂಥ ಒಂದು ಗೀತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಆ ಮುಖ ಈ ಮುಖ, ಆ ಮುಖ ಈ ಮುಖ, ಯಾವ ಗಂಡೋ ಯಾವ ಹೆಣ್ಣೋ, ಪ್ರೀತಿ ಎಂಬ ಚುಂಬಕ ಎಲ್ಲಿಯೋ ಹುಟ್ಟುತ್ತೆ, ಯಾರೋ ಹೆರ್ತಾರೆ, ಯಾರೋ ಹೊತ್ಕೊಂಡು ಹೋಗ್ತಾರೆ, ಯಾರೋ ಸಾಕ್ತಾರೆ, ಯಾರೋ ಜವಾಬ್ದಾರಿ ತೊಗೊಳ್ತಾರೆ. ಹೀಗೆ ಅಲ್ಲಿ ಬರೋವಂಥದ್ದೇನು ವಸ್ತು, ಪ್ರೀತಿ ಎಂಬ ಚುಂಬಕ. ಪ್ರೀತಿ ಎಂಬ ಚುಂಬಕ ಗಂಡು ಹೆಣ್ಣನ್ನು ಕೂಡಿಸುತ್ತೆ. ಮತ್ತೆ ಮುಂದೆ ಹೇಳ್ತಾರೆ, ಕೂಡಿಸಿತ್ತು ಆಡಿಸಿತ್ತು ಕೂಡದಲ್ಲೂ ನೋಟವ. ಅವರಿಬ್ಬರೂ ಹೆಣ್ಣನ್ನ ಮತ್ತು ಗಂಡನ್ನು ಕೂಡಿಸುತ್ತೆ. ಯಾವ ರೀತಿಯಾಗಿ ಕೂಡಲ ಈ ನದಿಗಳ ಸಂಗಮ ಆಗುತ್ತಲ್ಲ ಹಾಗೆ. ಆದರೆ ಮೂರು ದಿನದ ಆಟವ, ಮೂರು ದಿನದ ಆಟವ. ಆಮೇಲೆ ಮತ್ತೆ ಹೆತ್ತುದೊಂದು ಹೊತ್ತುದೊಂದು ಎಂಥ ಹಾಸ್ಯದಿ ಸುಖ. ಯಾರೋ ಹೆರ್ತಾರೆ, ಯಾರೋ ಅದನ್ನು ಪಡ್ಕೊಂಡು ಹೋಗ್ತಾರೆ. ಬೆರಕೆಯಿಂದ ಎರಕದಿಂದ ಬಂತೋ ಬೇರೆ ಜೀವನ, ಬೆರಕೆಯಿಂದ ಎರಕದಿಂದ ಬಂತೋ ಬೇರೆ ಜೀವನ. ನಮ್ಮ ಜೀವನ ಬಂದಿರುವಂಥದ್ದು ಈ ಬೆರಕದಿಂದ ಮತ್ತು ಎರಕದಿಂದ. ಇದು ಕೃಪೆಯೋ ಕಾಮದೇವನ, ಕಾಮದೇವನ ಒಂದು ಕೃಪೆಯಿಂದ ಈ ಚಿರಂತನವಾಗಿ ಈ ಮಾನವ ಕುಲ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಂತ. ಮತ್ತು ಆ ಮುಖ ಈ ಮುಖ, ಇದರೊಳಗೆ ಏನೇನು ಕಾಣ್ತೇವೆ? ಒಂದು ಸತ್ತು ಒಂದು ಅತ್ತು, ಒಂದಕ್ಕೊಂದು ಸಮ್ಮುಖ, ಇದೆಲ್ಲ ಇರುವಂಥದ್ದೇ. ಬೇರೆ ಬತ್ತಿ ದೀಪ ಹತ್ತಿ ಬೆಳಗುತ್ತಿರುವುದು ಸ್ನೇಹವ, ತುಂಬಿ ಬೇರೆ ದೇಹವ. ಹೀಗೆ
ಅಂಟಿಗಂಟು ಚಿಗಿತು ನಂಟು ನಿತ್ಯ ನೂತನವಾಗಿ ಈ ಸಂತತಿ ಅನ್ನುವಂಥದ್ದು ನಡ್ಕೊಂಡು ಹೋಗ್ತಾ ಇದೆ. ಮಾನವ ಕುಲ ನಡ್ಕೊಂಡು ಹೋದ ಮಾನವ ಕುಲ ಅನ್ನುವಂಥದ್ದನ್ನ ಬೇಂದ್ರೆಯವರು ಹೇಳ್ತಾರೆ. ಭಾಳ ಮಾರ್ಮಿಕವಾಗಿ ಇದರಲ್ಲಿ ತುಂಬ ಭೈರವಿಯೊಳಗೆ ಸೊಗಸಾಗಿ ಈ ಹಾಡು ಮೂಡಿ ಬಂದಿದೆ ನೋಡಿರಿ. ಅದು ನೀಡು ಅಲ್ಲಿ ಗಂಟು ಚಿಗಿತು ನಂಟು ಇದುವೆ ನಿತ್ಯ
ನಂಟು ಜೀತು ನಂಟು ಇಲ್ವೆ ನಿಜ ನೂತನ ಸಂತತಿಯ ಚಿರಂತನ ಸಂತತಿಯ ಚಿರಂತರ ನಮಸ್ಕಾರ. ಸೊ ಇದುವರೆಗೆ ಕಾರ್ಯಕ್ರಮಕ್ಕೆ ಬಂದು ಶಾಂತಿಯಿಂದ ಕುಳಿತುಕೊಂಡು ಎಲ್ಲರೂ ಚೆನ್ನಾಗಿ ಹಾಡುಗಳನ್ನ ಕೇಳಿದಿರಿ. ಹೋಪ್ ಎವ್ರಿವನ್ ಎಂಜಾಯ್ಡ್ ದಿ ಸಾಂಗ್ಸ್. ಈಗ ನಮ್ಮ ತಂದೆಯವರು ಪೂಜಾರ್ ಇಂದೂಧರ್ ಹೆಚ್ ಪೂಜಾರ್ ಅವರು ಇಲ್ಲಿ ಇವತ್ತು ಹಾಡಿದ್ದಾರೆ ಅಂದರೆ ಅದೊಂದು ಅದ್ಭುತ, ಅದೊಂದು ಮಿರಾಕಲ್. ಯಾಕಂದರೆ ಹೆಚ್ಚಿನ ಜನರಿಗೆ ಗೊತ್ತಿರಲ್ಲ, ಸುಮಾರು ಒಂದು 3-4 ತಿಂಗಳ ಹಿಂದೆ ಅವರಿಗೆ ಹೃದಯ ಸಂಬಂಧಿತ ಕಾಯಿಲೆಯಿಂದ ಅವರು ಸುಮಾರು ಒಂದು 3 ಆರ್ 4 ಟೈಮ್ಸ್ ಐ ಸಿ ಯುನಲ್ಲಿದ್ದರು. ಆಮೇಲೆ ಎಲ್ಲ ನಮ್ಮ ರಾಯರ ಕೃಪೆ ಅದು. ಇವತ್ತಿಲ್ಲಿ ಬಂದು ಹಾಡ್ತಿದ್ದಾರೆ ಅಂದರೆ ಅದೊಂದು ಮಿರಾಕಲ್ಲು. ಸೊ ಡಾಕ್ಟರ್ ತೇಜಸ್ವಿ ಸರ್, ಒಳ್ಳೆ ಟೈಮಿಗೆ ಬಂದ್ರಿ. ನಾನು ಒಳ್ಳೆ ಟೈಮಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಎಲ್ರಿಗೂ. ಸೊ ಏನಾಯಿತು ಅಂತಂದರೆ, ಸುಮಾರು ಒಂದು 2 ತಿಂಗಳ ಹಿಂದೆ ಡಾಕ್ಟರ್ ಮಹೇಶ್ ಮೂರ್ತಿ, ಹಾಂ ಡಾಕ್ಟರ್ ಮಹೇಶ್ ಮೂರ್ತಿ ಅವ್ರ ಹತ್ರ ಹೋದ್ವಿ ನಾವು. ಹೋದಾಗ ಅಲ್ಲಿ ಇ ಸಿ ಜಿ ವೇವ್ ಅದು ಸರಿಯಾಗಿರಲಿಲ್ಲ, ಮತ್ತು ಅವರಿಗೆ ಗೊತ್ತಾಯಿತು ಏನಾದರೂ ಒಂದು ಆಲ್ಟರ್ನೇಟಿವ್ ಇಮಿಡಿಯೇಟ್ಲಿ ಮಾಡಲೇಬೇಕು ಅಂತ. ಸೊ ಅಲ್ಲಿ ನಾವು ಜನರಲ್ ಚೆಕಪ್ಪಿಗೆ ಹೋಗಿಬಿಟ್ಟು ಸೀದಾ ಮೆಟ್ರೋಗೆ ಹೋದ್ವಿ. ಡಾಕ್ಟರ್ ತೇಜಸ್ವಿ ಸರ್ ಈಗ ತಾನೇ ಬಂದರು. ಸೊ ಅಲ್ಲೇನು ಅಂದರೆ, ವಿತೌಟ್ ವೇಸ್ಟಿಂಗ್ ಎ ಸಿಂಗಲ್ ಮಿನಿಟ್ ಎಲ್ಲ ಅವರು ಬೆಂಗಳೂರಿಂದ ಎಲ್ಲ ಕರೆಸ್ಬಿಟ್ಟು ನೆಕ್ಸ್ಟ್ ಡೇನೇ ಅವ್ರಿಗೆ ಪೇಸ್ ಮೇಕರ್ ಹಾಕಿದ್ರು. ಸೊ ಪೇಸ್ ಮೇಕರ್ ಹಾಕಿದ್ಮೇಲೆ ದೇರ್ಸ್ ಎ ಕಂಪ್ಲೀಟ್ ಶಿಫ್ಟ್. ಇವಾಗ ನೋಡಿ ಯಾವ ಪೇಸ್ನಲ್ಲಿ ಅವರು ಮಾತಾಡಿದ್ರು ಮತ್ತು ಯಾವ ರೀತಿ ಹಾಡಿದ್ರು ಅಂತ. ಸೊ ಇದೊಂದು ದೊಡ್ಡ ಏನೋ ಮಿರಾಕಲ್ಲು ಅವರ ಜೀವನದಲ್ಲಿ. ಸೊ ಅದೆಲ್ಲ ನಮ್ಮ ಸೌಭಾಗ್ಯ. ಸೊ ಪೂಜಾರ್ ಅಕಾಡೆಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಆಶೀರ್ವಾದದಿಂದ ಇನ್ನೂ ಮುಂದೆ ಚೆನ್ನಾಗಿ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಅದ್ರ ಬಗ್ಗೆ ಯೋಚಿಸ್ತಾ ಇದ್ದೀವಿ, ಪ್ರಯತ್ನ ಮಾಡ್ತೀವಿ. ಆದರೆ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಮುಖ್ಯ. ಸೊ ಎಲ್ಲ ರೀತಿಯಲ್ಲೂ ನೀವು ಈ ರೀತಿ ಪ್ರೋಗ್ರಾಮ್ಗಳಿಗೆ ಬಂದು ಎಲ್ಲರಿಗೂ ಒಂದು ಉತ್ತೇಜನ ಕೊಟ್ಬಿಟ್ಟು ಮಕ್ಕಳಿಗೇನಿದೆ ಪ್ರತಿಭೆ ಅದನ್ನೆಲ್ಲ ನಾವು ಕಂಡುಹಿಡಿದ್ಬಿಟ್ಟು ಎಲ್ಲರೂ ಸೇರಿ ಬೆಳೆಸಬೇಕು. ಸೊ ಈಗ ನಾವು ಬರೀ ಟೀಚರ್ಸು ಅಥವಾ ಅಕಾಡೆಮಿ ಟ್ರಸ್ಟೀಸು ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ. ಸೊ ಪೇರೆಂಟ್ಸ್ದು ಒಂದು ಪಾರ್ಟಿಸಿಪೇಷನ್ನು ತುಂಬ ಮುಖ್ಯ. ಸೊ ಮತ್ತೊಮ್ಮೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಗುಡ್ ನೈಟ್. ಹಲೋ, ಹಾಂ ಹಲೋ, ರಮೇಶ್ ಉಪಾಧ್ಯಾಯರ್ದು. ಸೊ ಇದುವರೆಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ತಬಲಾ ಸಾಥನ್ನು ಪಂಡಿತ್ ರಮೇಶ್ ಉಪಾಧ್ಯಾಯರು ಕೊಟ್ಟಿದ್ದಾರೆ. ಅದ್ಭುತವಾಗಿ ಅವರು ಏನೋ ತಬಲಾವನ್ನು ಈ ದಿನ ನುಡಿಸಿ ಕಾರ್ಯಕ್ರಮಕ್ಕೆ ಒಂದು ಹೊಸ ಕಳೆಯನ್ನು ತಂದು ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಆಯ್ತಾ, ಥ್ಯಾಂಕ್ ಯು ಸೋ ಮಚ್. ಕಮ್. ಸೊ ಯು ಕೇಮ್ ಇನ್ ಟೈಮ್.